ವೀಕೆಂಡ್ ಕರ್ಫ್ಯೂ ರದ್ದಾಗಿದೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಸತ್ಯ ಅನ್ನೋರು ಕರೆ ಮಾಡಿದ್ದಾರೆ. ಸತ್ಯ ಅವರು ನಮಸ್ಕಾರ. ಸತ್ಯವಾಗಿ ಹೇಳಿ, ನಿಮಗೆ ವೀಕೆಂಡ್ ಕರ್ಫ್ಯೂ ರದ್ದಾಗಿದ್ದು ಖುಷಿ ಕೊಡ್ತಾ, ಜನರಿಗೆ ಏನ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ? ಸರ್, ಇದು ಆಕ್ಚುಲಿ ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ, ಯಾಕಂದ್ರೆ ಇದೊಂದು ಹೋಟೆಲ್ ವಿಷಯ ಅಂತ ಬಂದಾಗ ಹೋಟೆಲ್ ಇದರಿಂದ ಹೋಟೆಲ್ ಮಾಲೀಕರಿಗೆ ಮಾತ್ರ ತುಂಬಾ ನಷ್ಟ ಅಲ್ಲ, ಹೋಟೆಲ್ ಕಾರ್ಮಿಕರು, ಎಷ್ಟು ಲಕ್ಷಾಂತರ ಜನರು ಹೋಟೆಲ್ ಕಾರ್ಮಿಕರು ಇದ್ದಾರೆ. ಎಷ್ಟೋ ಜನಕ್ಕೆ ಅವರಿಗೆ ಇವತ್ತು ಕೆಲಸ ಏನಾಗಿದೆ, 50-50 ಈ ರೀತಿಯಿಂದ ಮಾಡೋದ್ರಿಂದ ಅನಿವಾರ್ಯ ಆಗಿದೆ ಮಾಲೀಕರಿಗೂ ಸಹ. ವ್ಯಾಪಾರ ಒಂದು ಮಾಡದೆ ವ್ಯಾಪಾರ ಇಲ್ಲ ಅಂತ ಹೇಳಿದ್ರೆ ಅವ್ರು ಕಾರ್ಮಿಕರನ್ನು 50% ಮಾಡಿದ್ರು. ಅವಾಗ ಕಾರ್ಮಿಕರು ಏನಾಗಿದ್ರೆ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ನಾವ್ ಹೇಳಿದಂಗೆ ನಮ್ಮ ಸೇಫ್ಟಿ ನಾವು ಮಾಡ್ಕೊಬೇಕು, ನಮ್ದೇನು ಮುನ್ನೆಚ್ಚರಿಕೆ ಕ್ರಮ ಇದೆಯೋ ನಾವು ತಗೊಬೇಕು. ಈ ವಿಷಯದಲ್ಲಿ ಒಂದನೇದಾಗಿ ನಾವು ಹೋಟೆಲ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಸೇಫ್ಟಿ ಪ್ರಿಕಾಷನ್ ಮಾಡ್ತಾ ಇದಾರೆ. ಪ್ರತಿಯೊಬ್ಬರು ಹೋಟೆಲ್ ಕಾರ್ಮಿಕರು ಮಾಸ್ಕ್ ಹಾಕೋದಾಗ್ಲಿ, ಹ್ಯಾಂಡ್ ಗ್ಲೋಸ್ ಹಾಕೋದಾಗ್ಲಿ, ಎಲ್ಲ ಒಂದು ಸ್ಯಾನಿಟೈಸಿಂಗ್ ಪ್ರತಿಯೊಂದು ಮಾಡ್ತಾ ಇದಾರೆ. ಆದ್ರೆ ಅದನ್ನು ಗ್ರಾಹಕರು ಸಹ ಮನವರಿಕೆ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬ ಗ್ರಾಹಕರು ಸಹ. ಅದಕ್ಕೆ ನಾವು ಗ್ರಾಹಕರಿಗೆ ನಾವು ಹೇಳಲಿಕ್ಕೆ ಆಗಲ್ಲ. ಹೇಳಿದ್ರು ಸಹ ಕೆಲವರಿಗೆ ನಾವು ಒಂದು ಬಾರಿ ಒಂದು ಖುಷಿಯಿಂದ ಹೇಳಿದ್ರು ಸಹ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ಬೇಸರ ಆಗ್ಬೋದು. ಬೇಸರ ಆದಾಗ ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಿಮ್ಮ ಹೋಟ್ಲ್ ಇದ್ರೆ ಬೇರೆ ಹೋಟ್ಲ್ ಇದೆ ನಮ್ಗೆ ಹಾಗೆ ಹೇಗೆ ಅಂತೇಳಿ ನಮ್ಗೆ ಕಸ್ಟಮರ್ ನಾವು ಕಳ್ಕೊಳ್ಲಿಕ್ಕೆ ಆಗುತ್ತೆ. ಬಟ್ ಅವ್ರು ನಮ್ಮನ್ನು ಕ್ವಶನ್ ಮಾಡೋ ಒಂದು ಅಧಿಕಾರ ಇದೆ, ಅವ್ರು ನಮ್ಮನ್ನು ಕ್ವಶನ್ ಮಾಡಿ. ಹೋಟೆಲ್ ಅಲ್ಲಿ ಬಂದಂತ ಕಸ್ಟಮರ್ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ? ಆಕ್ಚುಲಿ ಮಾಸ್ಕ್ ಹಾಕೋಬೇಕಾಗತ್ತಲ್ಲ, ಮಾಸ್ಕ್ ಹಾಕೊಂಡ್ಲೇ ಆಗುತ್ತೆ. ಅದನ್ನು ನಾವು ಕೆಲವರಿಗೆ ಹೇಳ್ತೀವಿ, ಕೆಲವರೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಓಕೆ, ಅವ್ರು ಕೆಲವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಕೆಲವರು ಏನ್ ಮಾಡ್ತಾರೆ ಅದೇ ವಿಷಯದಲ್ಲಿ ಒಂದು ಸ್ವಿಚ್ ಮಾಡ್ಕೊಂತಾರೆ. ಅವಾಗ ಏನ್ ಮಾಡ್ತಾರೆ, ಆ ಕಸ್ಟಮರ್ ನಾವು ಕಳ್ಕೊಳೋದಕ್ಕೂ ನಾವು ರೆಡಿ ಇರೋದಿಲ್ಲ ಆ ವಿಷಯದಲ್ಲಿ. ಆದ್ರೆ ಇದೊಂದು ವಿಷಯದಲ್ಲಿ ಈಗ ನಮ್ಮ ಸೇಫ್ಟಿ ನಾವು ಮಾಡ್ಕೊಬೇಕು. ಈಗ ಒಂದು ವೀಕೆಂಡ್ ಕರ್ಫ್ಯೂ ತೆಗ್ದಿರೋದು ಸರ್, ಇದು ಈ ವಿಷಯದಲ್ಲಿ ಒಂದು ಎಷ್ಟೋ ಜನ ಕಾರ್ಮಿಕರಿಗೆ ಒಂದು ಅನುಕೂಲ ಆಗಿದೆ. ಯಾಕಂದ್ರೆ ಆ 2 ದಿನ ರಜೆ ಕೊಡುವಂತ ಅನಿವಾರ್ಯ ಆಗ್ಬಿಟ್ಟಿದೆ ಅದು ಹೋಟೆಲ್ ಮಾಲೀಕರಿಗೆ, ಅದು ಮಾಲೀಕರಿಗೆ ಅನಿವಾರ್ಯ ಆಗಿದೆ. ಯಾಕಂದ್ರೆ 20 ಜನ ಕಾರ್ಮಿಕರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಚಿಕ್ಕ ಹೋಟೆಲ್ಲಿ 25 ಜನ ಮಾಡಿ ಬರೀ ಒಂದು ಪಾರ್ಸಲ್ ಇದ್ದಾಗ. ಅದು ಇದರಿಂದ ಏನಾಗಿದೆ, 1 ತಿಂಗಳಿಗೆ 8 ರಜೆ ಮಾಡಿದ್ರೆ ಅವ್ರಿಗೆ 4 ರಜೆ ಸಿಗ್ಬೋದು. 4 ರಜೆ ಕಟ್ಟಬಿಟ್ರೆ ಅವರ ಒಂದು ಸಂಸಾರದ ಪರಿಸ್ಥಿತಿ ಬಾರಿ ಒಂದು ಅಧೋಗತಿಯಲ್ಲಿ ಇರ್ತದೆ. ಆ ಒಂದು ವಿಷಯದಲ್ಲಿ ವೀಕೆಂಡ್ ಕರ್ಫ್ಯೂ ತೆಗೆದಿರೋದು ಎಷ್ಟೋ ಒಂದು ಹೋಟೆಲ್ ಕಾರ್ಮಿಕರಿಗೆ ಅನುಕೂಲ ಆಗಿದೆ, ಅದೇ ರೀತಿ ಮಾಲೀಕರು ಅನುಕೂಲ ಆಗಿದೆ. ಅದೇ ರೀತಿ ನಾವು ಇದನ್ನು ನಮ್ಮ ಜ್ಞಾನನ ನಾವು ಮೈ ಮರೆದು ಇದ್ ಮಾಡಬಹುದು. ನಾವೇನ್ಬೇಕು, ಹೋಟೆಲ್ ಕಾರ್ಮಿಕರು ಸೇಫ್ಟಿ ತಗೊಂಬೇಕು, ಅದೇ ರೀತಿ ನಾವು ಗ್ರಾಹಕರಿಗೆ ಒಂದು ಅವರಿಗೆ ಮನವರಿಕೆ ಮಾಡೋ ನಿಟ್ಟಲ್ಲಿ ಒಂದು ಕೆಲಸ ಮಾಡಬೇಕು. ಹೋಟೆಲ್ ಇದೆಯಾ? ಇಲ್ಲ, ನಾವೊಂದು ಹೋಟೆಲ್ ಕಾರ್ಮಿಕ ಸರ್, ಅದು ನಮ್ಮ ಬೆಂಗಳೂರು ನಗರದ ಹೋಟೆಲ್ ಕಾರ್ಮಿಕ ಉಪದೇಶ. ಥ್ಯಾಂಕ್ ಯು ಸತ್ಯ ಅವರೇ. ಸತ್ಯ ಅವರು ಹೇಳಿದ ಮಾತು ನಿಜ. 50,000 ಹೋಟೆಲ್ಗಳು ಬೆಂಗಳೂರಲ್ಲಿ ಮುಚ್ಚೋಯ್ತು, ಸಣ್ಣ ಪುಟ್ಟ ಹೋಟೆಲ್, ದೊಡ್ಡವರದಲ್ಲ, ದೊಡ್ಡವರು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕಾರ್ಮಿಕರದು, ನಾನು ಹೋಟೆಲ್ ಒಂದು ಹೇಳ್ಬಿಡ್ತೀನಿ, ಈ ಹೋಟೆಲ್ ಕಾರ್ಮಿಕರದ್ದು ಹೆಂಗೆ ಗೊತ್ತಾ ನಿಮಗೆ? ಬೆಳಿಗ್ಗೆ ರಾತ್ರಿ ಹೋಗಿ ಬೆಳಿಗ್ಗೆ ಬರೋದಲ್ಲ ಅವ್ರ ಕೆಲಸ. ಹೋಟೆಲ್ ಕಾರ್ಮಿಕರದ್ದು ಅಂದರೆ ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಅಲ್ಲೇ ಅವ್ರಿಗೊಂದು ರೂಮ್ ಮಾಡಿಕೊಟ್ಟಿರ್ತಾರೆ. ಈ ಕೊರೋನಾ ಬಂದ ಟೈಮಲ್ಲಿ ಕೆಲವರೆಲ್ಲ ಊರಿಗೆ ಹೋದವರು ಏನೆಲ್ಲ ಆಗಿಬಿಟ್ರು, ಹಾಗಾಗಿ ಜನಗಳು ಸಿಗದೆ ಪರದಾಡ್ತಾರೆ ಹೋಟೆಲ್ ಉದ್ಯಮದಲ್ಲಿ. ಹಾಗಂದ್ರೆ ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಈಗವತ್ತು ಸಿನಿಮಾಗೆ 50-50 ಕೊಟ್ಟಿದ್ದಾರೆ, ಜಿಮ್ಗಳಿಗೆ 50-50. ಟೂರಿಸ್ಟ್ ಒಬ್ಬರು ಫೋನ್ ಮಾಡಿ ನಮಗೆ ಹೇಳಿದರು, ಸರ್ ನಾವು ಕೂಡ ಮೇಂಟೈನ್ ಮಾಡ್ತೀವಿ, ನಿಮ್ಮ ಹತ್ರ ಒಂದೇ 2 ವಾರಗಳ ಕಾಲಾವಕಾಶ ಸಿಕ್ಕಿದೆ, ಹೆಚ್ಚು ಆಗದಾಗಿ ನೋಡ್ಕೊಳ್ಳಿ, ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತಂತೆ. ಹೋಟೆಲ್ಗೆ ಹೋಗೋರು ಅಷ್ಟೇ, ಮಾಸ್ಕ್ ಅಂತೂ ಇದ್ದೇ ಇರಲಿ ನಿಮ್ಮ ಕೈಯಲ್ಲಿ, ಸ್ಯಾನಿಟೈಸರ್ ಮತ್ತೊಂದು, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ. ಆಮೇಲೆ ಟ್ಯಾಕ್ಸಿ ರಿಕ್ಷಾ ಚಲಾಯಿಸೋರು ಕೂಡ ಪ್ರೀತಿಯಿಂದ ಹೇಳಿ, ಒಮ್ಮೆ ಅದು ಓವರ್ಫ್ಲೋ ಆಗಿಬಿಡುತ್ತೆ, ಮಾತಾಡೋಕ್ಕಾಗಲ್ಲ, ಸಮಟೈಮ್ಸ್ ಗಲಾಟೆಗಳೆಲ್ಲ ಆಗುತ್ತೆ. ಆದರೂ ಕೂಡ ದಯವಿಟ್ಟು ಸರ್, ನಮ್ಮ ಜೀವ ನಿಮ್ಮ ಜೀವ, ನಮ್ಮ ಪ್ರಾಣ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಅಶ್ವಥ್ ಕರೆ ಮಾಡಿದ್ದಾರೆ ಮೈಸೂರಿಂದ. ಅಶ್ವಥ್ ಸರ್ ನಮಸ್ತೆ. ಹುಣಸೂರು. ಹೌದು ಸರ್, ಹುಣಸೂರಿಂದ. ನಮ್ಗೆ ಏನಾಗಿದೆ ಅಂದ್ರೆ, ನಮ್ಗೆ ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ಬೇಕು ಅಂತ ನಾವು ಕೇಳ್ತಾ ಇದೀವಿ ಶಾಲೆಯಲ್ಲಿ ಹೋಗಿ. ಅವರು ಕೊಡ್ತಾ ಇಲ್ಲ. ಈಗ ನಮ್ ಕಡೆ ಎಲ್ಲ ಏರಿಯಾ ನಮ್ದು ಬೆಂಗಳೂರು ನಗರ ಬರುತ್ತೆ, ಸ್ಕೂಲ್ ಬಂದು ದೇವನಹಳ್ಳಿ ಗ್ರಾಮಾಂತರ ಬರುತ್ತೆ ಬೆಂಗಳೂರು. ನೀವು ಏನಾಗಿದ್ದೀರಿ ಸರ್? ಸರ್ ನಾವ್ ವ್ಯವಸಾಯ ಸರ್. ನೀವು ಮಕ್ಕಳಿಗೆ ಹೇಳ್ತಿರೋದು? ಮಕ್ಕಳಿಗೆ ಆಗ ನಾವು ಇದಕ್ಕೆ ಹೋಗಿದ್ದೀವಿ ಸರ್, ಸ್ಕೂಲ್ ಹತ್ರ ಹೋಗಿ ಕೇಳಿದ್ವಿ ಆಫ್ಲೈನ್ ಆನ್ಲೈನ್ ಕೊಡಿ. ನಮ್ ಕಡೆ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಕಳ್ಸಕ್ ಆಗಲ್ಲ ಮಕ್ಕಳನ್ನ. ಆದ್ರೆ ನೀವು ಈ ತರ ಮಾಡಿದ್ರೆ ಅಂತ ಅವರು ಡಿಸಿಗಳು ಆರ್ಡರ್ ಮಾಡಿಲ್ಲ, ಅದರಿಂದ ನಾವು ಕೊಡಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಇವಾಗ ನಮ್ಗೆ ನಮ್ ಮಕ್ಳು ಭವಿಷ್ಯ ಮುಖ್ಯ ಅಲ್ವಾ ಸರ್, ಈಗ ಕಳ್ಸಿದ್ರೆ ಈ ತರ ಪ್ರಾಬ್ಲಮ್, ಆಚೆ ಕಡೆ ಹೋಗಿ ಕಳ್ಸಕ್ಕೆ ಭಯ ಆಗ್ತಾ ಇದೆ. ಎಷ್ಟೇ ಕ್ಲಾಸ್ ಮಕ್ಕಳು ಸರ್? ಸರ್ ನಮ್ದೊಬ್ರು 3rd ನಿಂದ ಇದಾರೆ ಸರ್, 6 ಜನ ಇದಾರೆ, 3rd, 4th, 6th, 8th,
ಫಿಫ್ತ್ ಇಂದ ಆರು ಜನ ಮಕ್ಳಿದಾರ ನಮ್ ಬ್ರದರ್ಸ್ ಮಕ್ಳು. ಓಕೆ, ನಾವು ಹೋಗಿ ಅಲ್ಲಿ ಮಾತಾಡಿದ್ವಿ, ನಿಮ್ಗೆ ವ್ಯಾನ್ ಫೀಸ್ ಕಟ್ತೀವಿ, ಫೀಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಆಫ್ಲೈನ್ ಅಂಡ್ ಆನ್ಲೈನ್ ಎರಡು ಕೊಡಿ ಅಂತ. ನಮ್ ವ್ಯಾನ್ ಅಲ್ಲಿ 50 ಜನ ಹೋಗೋ ಮಕ್ಕಳಲ್ಲಿ ಬರೀ 13 ಜನ ಹೋಗ್ತಾ ಇದಾರೆ. ಈಗ ನೀವು ಇರೋದಿಲ್ಲ ಬೆಂಗಳೂರಲ್ಲಿ? ಹುಣಸೂರು. ಹುಣಸೂರು ಹುಣಸೂರು ಸರ್, ನಮ್ದು ಲಾಸ್ಟ್ ಈ ಕಡೆ. ಅಲ್ಲಿಂದಲೇ ಹೋಗೋ ಮಕ್ಕಳ? ಅಲ್ಲಿಂದಲೇ ಶಾಲೆಗೆ ಹೋಗೋ ಮಕ್ಕಳ? ಹೌದು ಸರ್, ಅದೇ ನಮ್ದು ನಗರ. ಅಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಅಷ್ಟು ಇದೆಯಾ ಸರ್? ಐ ಮೀನ್ ಅಂದ್ರೆ ಸರ್, ಒಂದು ಸರ್ ಏರ್ಪೋರ್ಟ್ ಇದೆಯಲ್ಲ ಸರ್, ಏನು KDP ಇದೆಯಲ್ಲ, ಅದರಿಂದ ಸ್ವಲ್ಪ ಈ ಕಡೆ ಎಲ್ಲ ಜಾಸ್ತಿ ತೊಂದರೆ ಇದೆ. ಓಕೆ, ಅದಕ್ಕೆ ನಾವು ಮನವರಿಕೆ ಮಾಡೋದು ಆಗ್ತಾ ಇಲ್ಲ. ನಮ್ ನಾಗೇಶ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಆಫ್ಲೈನ್ ಆನ್ಲೈನ್ ಎರಡು ಕೊಡಿ, ನಮ್ ತೊಂದರೆ ಆಗಿದೆ. ನೀವು ನಾಗೇಶ್ ಅವರಿಗೆ, ಮಿನಿಸ್ಟರ್ ನಾಗೇಶ್ ಅವರಿಗೆ ಮಾತಾಡ್ತಿದ್ರಿ ಅಂತ ಅನ್ಕೊಳ್ಳಿ, ಒಂದ್ ವೇಳೆ ಅವ್ರ ಆಫೀಸ್ ಅವ್ರು ನೋಡ್ತಾ ಇದ್ರಿ ಅಂತ ಅನ್ಕೊಳ್ಳಿ, ಏನ್ ಹೇಳಕ್ ಬಯಸ್ತೀರಿ? ನಿಮ್ಗೆ ಒಂದು ಅವಕಾಶ ಹೇಳಿ ಅವ್ರಿಗೆ ಸರ್. ನಮ್ಗೆ ಆಫ್ಲೈನ್ ಆನ್ಲೈನ್ ಎರಡು ಕೊಡ್ಲಿ. ಆನ್ಲೈನ್ ನಮ್ಗೆ ತೊಂದರೆ ಇದೆಯಲ್ಲ, ನಾವು ಆನ್ಲೈನ್ ಮಾಡ್ಕೊಂತೀವಿ ಒಂದು ತಿಂಗಳು, ಆಮೇಲೆ ತಿರ್ಗಿ ಮತ್ತೆ ಶಾಲೆಗೆ ಕಳಿಸ್ತೀವಿ ನಾವು. ಓಕೆ, ಕೆಲವು ಕಡೆ ಈ ರೀತಿ ಇದೆ ಅಲ್ವಾ? ನೀವು DC ಮೇಲೆ ಹೇಳ್ತಾರೆ, DC ನಾವು ನೋಡಿದೀವ, ಅಲ್ಲೋಗ್ ಮಾತಾಡಕ್ ಆಗುತ್ತೋ ನಾವು ನಿಮ್ಮ ನೋಡಿ. ನಿಮ್ಗೊಂದು ಅದಕ್ಕೆ ನಾನು ಹೇಳಿದ್ವಿ, ಈಗ ನೀವು ಹೇಳಿದಂತ ಮಾತನ್ನ ಅಶ್ವಥ್ ನೀವು ಹೇಳಿದಂತ ಮಾತನ್ನ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಸಾಧ್ಯವಾದ್ರೆ ಅಂತ ಅವಕಾಶಗಳಿದ್ರೆ ಖಂಡಿತವಾಗ್ಲೂ ಮಾಡಲಿ. ನಮ್ಮ ಒಂದು ನಿಮ್ಮ ಮಾತನ್ನ ಅಶ್ವಥ್ ಅವ್ರು ಹೇಳ್ತಾರೆ, ಗ್ರಾಮೀಣ ಭಾಗದಲ್ಲೂ ಕೂಡ ಕೆಲವು ಕಡೆ ಆಗೋದಿದ್ರೆ, ಯಾಕಂದ್ರೆ ನಮ್ಗೆ ಭಯ ಆಗತ್ತೆ, ನಮ್ಮ ಇಡೀ ಕುಟುಂಬದಿಂದ 6 ಮಕ್ಕಳು ಹೋಗ್ತಾ ಇದ್ದಾರೆ. ಆಫ್ಲೈನ್ ಆನ್ಲೈನ್ ಎರಡೂ ಕೊಡಿ ಸರ್, ನಾವು ಆಫ್ಲೈನ್ ಆನ್ಲೈನ್ ಎರಡೂ ಕೊಡಿ. ಈ ಥರ ಒಂದು ಭಯದ ವಾತಾವರಣ ಬಂದಾಗ ನಾವು ಆನ್ಲೈನಲ್ಲಿ ನೋಡ್ಕೋತೀವಿ, ಇಲ್ಲ ಎಲ್ಲವೂ ಆರಾಮಿದೆ ಅಂತ ಹೇಳುವಾಗ ನಾವು ಆಫ್ಲೈನ್ ಬರ್ತೀವಿ ಅನ್ನುವಂಥದ್ದು BC ನಾಗೇಶ್ ಅವರ ಗಮನಕ್ಕೂ ಮತ್ತು DC ಅವರ ಗಮನಕ್ಕೂ. ಥ್ಯಾಂಕ್ ಯು ಸರ್. ತುಮಕೂರಿಂದ ಈರಣ್ಣ ಕರೆ ಮಾಡಿದ್ದಾರೆ. ಈರಣ್ಣ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀರಿ ಸರ್? ತುಮಕೂರು ಹೆಂಗಿದೆ? ಚೆನ್ನಾಗಿದೆ ಸರ್, ತುಮಕೂರು ಚೆನ್ನಾಗಿದೆ. ತುಮಕೂರಿಂದ ಎಲ್ಲಿಂದ ಸರ್? ನಾವು ಉತ್ಸವ ಚೌಟ್ರಿ. ಯಾವ ಯಾವ ತಾಲೂಕು ಬರುತ್ತೆ ಸರ್? ತುಮಕೂರು. ತುಮಕೂರು ಟೌನ್. ತುಮಕೂರು ಟೌನ್. ಓಕೆ ಓಕೆ ಓಕೆ. ಹೌದು ಸರ್. ಓಕೆ ಸರ್, ಎಲ್ಲದಕ್ಕೂ ಈಗ 50-50 ರೂಲ್ಸ್ ಕೊಟ್ಟಿದ್ದಾರೆ. ಚರ್ಚು ಮಸೀದಿ ಎಲ್ಲದಕ್ಕೂ. ಚೌಟ್ರಿಗೆ ಯಾಕೆ ಕೊಟ್ಟಿಲ್ಲ ಇವರು? ಮದುವೆಗಳಿಗೆ ಕೊಟ್ಟಿದಾರಲ್ವಾ ಸರ್? 100 ಜನ ಕೊಟ್ಟಿದ್ದಾರೆ ಒಳಗಡೆ, ಹೊರಗಡೆ 200 ಜನ ಕೊಟ್ಟಿದ್ದಾರೆ. ಓಕೆ, ಒಳಗಡೆ 100 ಜನ ಕೊಟ್ಟರೆ ಅಡುಗೆಯವರು, ಡೆಕೋರೇಷನ್ ಅವರು, ಮತ್ತೆ ಫೋಟೋದವರು, ಕ್ಲೀನಿಂಗ್ ಅವರು, ಈಗ ಎಷ್ಟು ಕೊಡಬೇಕು ಅಂತ ನಿಮ್ಮ ಸರ್? 50-50 ಅಂದ್ಮೇಲೆ ನಮಗೂ 50-50 ಕೊಡ್ಬೇಕಲ್ಲ ಸರ್? ಅಂದ್ರೆ ಈಗ 10,000 ಜನ ಬಂದ್ರೆ 5,000 ಕೊಡ್ಬೇಕು ಅಂದ್ರೆ ಹೆಂಗೆ ನಿಮ್ದು ಸರ್? ಅಷ್ಟು ಬೇಡ ಸರ್, ಏನೋ ಒಂದು 500 ಜನಕ್ಕನ್ನ ಕೊಡ್ಬೇಕು ತಾನೇ. ಹ್ಮ್ ಅಲ್ವೇನ್ ಸರ್? ಓಕೆ, ಇವಾಗ ಬಗ್ಗೆ ನೋಡಿ, ಇವಾಗ ಡೆಕೋರೇಷನ್ ಅವರು, ಮತ್ತೆ ಕ್ಲೀನಿಂಗ್ ಅವರು, ಫೋಟೋದವರು, ವಿಡಿಯೋದವರು. ಈಗ ಸರ್ ಈಗ ಜನ ಅವ್ರ ಹೊಟ್ಟೆ ಮೇಲೆ ಬಡ್ದಂಗ ಆಗಲ್ಲ ಸರ್? ಸರ್ ನೋಡಿ ಸರ್, ಈಗ ಹೊರಾಂಗಣ ಔಟ್ ಸೈಡ್ ಚೌಟ್ರಿ ಇದ್ರಲ್ಲಿ ಮಾಡ್ತಾರಲ್ವಾ, ಹೊರಗಡೆ 200 ಜನರಿಗೆ ಕೊಟ್ಟಿದ್ದಾರೆ ಸರ್. 200 ಜನ ಅಂತ 200 ಜನಕ್ಕೆ ಇವಾಗ ಗಂಡಿನ ಕಡೆ ಹೆಣ್ಣಿನ ಕಡೆ 200 ಜನ ಬರ ಜಾಸ್ತಿ ಇರೋಲ್ಲ ಸರ್, ರಿಲೇಷನ್ ಇರ್ತಾರಲ್ಲ ಸರ್. ನೋಡಿ ಸರ್, ಒಂದು ನಾವು ಖಂಡಿತವಾಗ್ಲೂ ನೀವು 10,000 ಕರೆಸಿಲ್ಲ ಅಂತಲ್ಲ. ನೋಡಿ, ಒಂದು ಹೋಟೆಲ್ಗಳಲ್ಲಿ ಎಲ್ಲದರಲ್ಲೂ 50-50 ಕೊಟ್ಟಿರುವಾಗ ಇದಕ್ಕೊಂದು ಕ್ರಮ ಹಾಕಬೇಕಾಗತ್ತಲ್ಲ. ಮದುವೆಗೆ ಇಷ್ಟು ಅಂತ ಇಲ್ಲಲ್ಲ, 200 ಕೊಟ್ಟಿದ್ದಾರೆ ಸರ್. 200 ಕೊಟ್ಟಿದ್ದಾರೆ ಒಳಾಂಗಣ ಆದ್ರೆ 100 ಖರ್ಚು ಮಾಡಿ ಮಾಡಕ್ಕಾಗತ್ತಾ ಸರ್? ಅಷ್ಟು ಖರ್ಚು ಮಾಡಿ ಇವಾಗ 100 ಜನಕ್ಕೆ ಎಲ್ಲಿ ಮಾಡಕ್ಕಾಗತ್ತೆ ಹೇಳಿ? ನೀವೇನ್ ಮಾಡ್ಕೊಂಡಿದ್ದೀರಿ ಹೇಳಿ ಸರ್? ಸರ್ ನಾವು ಇಲ್ಲಿ ಚೌಟ್ರೇ. ಚೌಟ್ರೇ? ಓಕೆ, ಕೆಲಸ ಮಾಡಾರೆ ನಾವು ಚೌಟ್ರಿ ಕೆಲಸ ಮಾಡೋರು ಸರ್. ಈಗ ದೇವಸ್ಥಾನದ ಮುಂದೆ ಕೇವಲ 4 ಜನರ ಸಮ್ಮುಖದಲ್ಲಿ ಆದಂತ ಮದುವೆಗಳಿದೆ ಈ 20-21. ಇವಾಗ ಮೊದಲು ಹೇಳದ್ ಸರ್, ಹೇಳದ್ ಕೇಳಿ, 20-21 ಆದಂತದ್ದಿದೆ. ಅಂತದ್ರಲ್ಲಿ ಈಗ ನಮಗೇನು ಗೊತ್ತಾ, ಫುಲ್ ಬಿಡಿ ಅಂತ ನಮಗೂ ಆಸೆ ಇದೆ, ಇರೋದ್ರಲ್ಲಿ ಒಂದು ಅವಕಾಶ ಕೊಡೋದು ಅಂತ ನಾನು ಹೇಳ್ತಾ ಇರೋದಷ್ಟೇ. ಹೌದು ಸರ್, ಇವಾಗ ಬುಕ್ ಮಾಡಿದ್ದಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ. ಓಕೆ, ಎಲ್ಲ ಮಾಡಿರ್ತಾರೆ ಪಾಪ, ಅವ್ರು ವೆಡ್ಡಿಂಗ್ ಕಾರ್ಡ್ ಎಲ್ಲ ಕೊಟ್ಟು ಹಂಚಿರ್ತಾರೆ. ಆಯ್ತು, ನಿಮ್ದು ಡಿಮಾಂಡ್ ಎಷ್ಟು ನಿಮ್ಮ ಗಮನ? 50-50 ನಮಗೂ 50 ಕೊಡ್ಬೇಕಲ್ವಾ? 50-50 ಅಂದ್ರೆ ಎಷ್ಟು ಸರ್? ಒಂದು ಲಿಮಿಟ್ ಹೇಳಿ. 20,000 300 ಜನಕ್ಕನ್ನ ಕೊಡ್ಬೇಕಲ್ವಾ ಒಳಗಡೆ? ಒಳಗಡೆ 300, ಹೊರಗಡೆ ಒಂದು 500 ಜನಕ್ಕೆ ಸರ್. ಕೆಲವರು ಅಷ್ಟು ಜನನೇ ಬರೋದಿಲ್ಲ ಸರ್ ಕೆಲವು ಮದುವೆಗಳಲ್ಲಿ. ನೀವು ದೊಡ್ಡ ಮದುವೆ ಮಾತ್ರ ಹೇಳ್ತಾ ಇದ್ದೀರಿ. ಇಲ್ಲ ಸರ್, ಚಿಕ್ಕ ಮದುವೆಗೆ ಬರ್ತಾ. ಆಯ್ತು, ನೀವು ಹೇಳಿದ್ದನ್ನು ನಾನು ರಿಪೀಟ್ ಮಾಡಲ್ಲ, ಇದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಅವರು ಇರಣ್ಣ ಸಿ ಅವರ ಇದು ಏನು ಅವರ ಅಭಿಪ್ರಾಯ. ಆದರೆ 500-300 ಇದೆಯಲ್ಲ, ಸದ್ಯದ ಮಟ್ಟಿಗೆ ಕಷ್ಟ, ಸದ್ಯದ ಮಟ್ಟಿಗೆ. ಆದಷ್ಟು ಬೇಗ ಪಾಪ ಅವರು ಚೌಟ್ರಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೊಂದು ಆಸೆ ಇರುತ್ತೆ, ಅವ್ರದ್ದೊಂದು ಇನ್ಕಮ್ ಇರುತ್ತೆ, ಅದು ಆದಷ್ಟು ಬೇಗ ಬರಲಿ. ಈ 2 ವಾರ ಒಂದು ಮೇಂಟೈನ್ ಮಾಡಿ ನಂತರ ಬರಲಿ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು.
ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ನೀವು ಕೂಡ ಕರೆ ಮಾಡಿ ಮಾತಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆ ವೀಕೆಂಡ್ ಕರ್ಫ್ಯೂ? ಜನರ ಒತ್ತಾಯ ಒಂದೇ ಅಲ್ಲ, ಜನರ ಒತ್ತಾಯ ಮಾಡಿದ ತಕ್ಷಣ ಸರ್ಕಾರ ಏನು ಕೇಳ್ಬಿಡೋದಿಲ್ಲ, ಸರ್ಕಾರ ಸರ್ಕಾರದ ಕ್ರಮಗಳನ್ನೇ ಕೈಗೊಳ್ಳುತ್ತೆ. ಆದರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎರಡನೇ ಅಲೆ ಈಗ 293,000 ಕೇಸ್ ಇದೆ ಕರ್ನಾಟಕದಲ್ಲಿ. ಈ ಎರಡನೇ ಈಗ 300,000 ಅಪ್ರಾಕ್ಸಿಮೇಟ್ಲಿ 300,000 ಇತ್ತು, 300,000 ಆಗುತ್ತೆ. ಎರಡನೇ ಅಲೆಯಲ್ಲಿ 300,000 ಇದ್ದಾಗ ಅಲ್ಲೋಲ ಕಲ್ಲೋಲ ಆಯಿತು ಕರ್ನಾಟಕ. ಆಗ ನೀವು ಕೇಳ್ಬೋದು, ಏನು ಸರ್ 300,000 ಇದ್ದಾಗ ಅವತ್ತು ಅಲ್ಲೋಲ ಕಲ್ಲೋಲ ಆಯಿತು, ನೀವು ಮೀಡಿಯಾದವರು ಉಳಿದವರೆಲ್ಲ 300,000 ಬಂದಾಗ ಏನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಏನು ಕತೆ ನಿಮ್ಮದು ಅಂತ ನೀವು ಪ್ರಶ್ನೆ ಮಾಡ್ತೀರಿ, ಮಾಡಬೇಕು ಕೂಡ. ಉತ್ತರ ಹೇಳ್ಬಿಡ್ತೀನಿ, ಎರಡನೇ ಅಲೆ ಡೆಲ್ಟಾ ಬಹಳ ಉಗ್ರವಾಗಿತ್ತದು. 300,000 ಕೇಸ್ ಬಂದಾಗ 90%-100,000 ಜನ ಆಸ್ಪತ್ರೆಗೆ ದೌಡಾಯಿಸಿದ್ರು, ಅಷ್ಟು ಅಂದರೆ ಮಾರಣಾಂತಿಕವಾಗಿತ್ತದು. ಆ 100,000 ಜನರಲ್ಲಿ 30,000-40,000 ಜನರಿಗೆ ಬೆಡ್ ಬೇಕಾಗಿತ್ತು, ಐ ಸಿ ಯು ಬೇಕಾಗಿತ್ತು, ಏನು ಆಕ್ಸಿಜನ್ ಬೇಕಾಗಿತ್ತು, ನಮ್ಮ ಹತ್ರ ಇರಲಿಲ್ಲ ಆ ಟೈಮಲ್ಲಿ, ಆಯಿತಾ? ಆದರೂ ವ್ಯವಸ್ಥೆ ಮಾಡಿ. ಈಗ ನಮ್ಮ ಹತ್ರ 100,000 ಬೆಡ್ಗಳು ಬೇಕಿದ್ರು ಕೂಡ ರೆಡಿ ಇದೆ. ಒಂದು ಅದಕ್ಕೆ ಬೇಕಿರುವಂಥ ಒಂದು 30,000-40,000 ಏನು ವ್ಯವಸ್ಥೆಗಳೇನಿದೆ ಬೇರೆ, ಐ ಸಿ ಯು ಮತ್ತು ಎಲ್ಲ ರೆಡಿ ಇದೆ. ಆದರೆ ಅವತ್ತು 90,000 ಬಂತು 300,000 ಆಸ್ಪತ್ರೆಗೆ, ಇವತ್ತು 300,000 ಆಸ್ಪತ್ರೆಗೆ ಬಂದಿರೋ ಜನ 5,000 ಮಾತ್ರ. ಅರ್ಥ ಆಯ್ತಾ? ಎಲ್ಲಿಯ 90,000, ಎಲ್ಲಿಯ 5,000. ಹಾಗಾಗಿ ಇದರ ಪರಿಣಾಮ ಜೀವ ತೆಗೀತಾ ಇಲ್ಲ, ಇದು ಜ್ವರ ಬಂದು ಹೋಗುತ್ತೆ, ಹಾಗಾಗಿ ತೆಗಿಯೋಣ. ನೀವು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ, ಹೊರಗೆ ಹೋಗುವಾಗ ಆದಷ್ಟು ಕಡಿಮೆ ಜನ ಹೋಗಿ, ಅಂತರ ಕಾಪಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.